ಇವತ್ತು ಕಾವೇರಿ ಹೋರಾಟದ ವಿಚಾರದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಎಂಟೈರ್ ಚಿತ್ರೋದ್ಯಮ ಇವತ್ತು ನಮ್ಮ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಸೇರಿಕೊಂಡು ಚಿತ್ರರಂಗದ ಎಲ್ಲ ಆಯಾಮದ ಅಂದರೆ ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರುಗಳನ್ನು ಕರೆಸಿ ಅವರೆಲ್ಲರೂ ಒಮ್ಮತದಿಂದ ಕಾವೇರಿ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಆ ನಟರು ಈ ನಟರು ಅಂತಲ್ಲ ಎಲ್ಲ ನಟರು ಕೂಡ ಪ್ರತಿಯೊಂದು ನಟ ನಟಿಯರು ಕೂಡ ಇವತ್ತು ಬಂದು ಭಾಗವಹಿಸಿದರು. ಹಾಗೆಯೇ ನಿರ್ಮಾಪಕರುಗಳು ಜೊತೆಯಲ್ಲಿ ನಿರ್ದೇಶಕರುಗಳು ಮತ್ತು ತಾಂತ್ರಿಕ ವರ್ಗದವರು ಕಾರ್ಮಿಕರು ಒಕ್ಕೂಟದ ಕಾರ್ಮಿಕರು ಪ್ರತಿಯೊಬ್ಬರೂ ಬಂದರು. ಪ್ರತಿಯೊಬ್ಬರೂ ಬಂದು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ನಿಜವಾಗಲೂ ನನಗೆ ಒಂಥರ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ನಾನು ದಿವಂಗತ ನಮ್ಮ ಅಂಬರೀಷ್ ಅಣ್ಣ ಅವ್ರನ್ನ ಜ್ಞಾಪಿಸ್ಕೊತೀನಿ. ಯಾಕೆ ಅಂದರೆ ಕಾವೇರಿ ಇದೇ ಥರ ಕಾವೇರಿ ಇಶ್ಯೂ ಆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವರಿಗೆ ರಾಜೀನಾಮೆಯನ್ನು ಕೊಡ್ರಿ ಅಂತ ಕೇಳಲಿಲ್ಲ. ಆದರೆ ತಾವು ನೈತಿಕ ಹೊಣೆಯನ್ನು ಹೊತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವರು ಕೇಂದ್ರದ ಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು. ಅದು ಚಿತ್ರರಂಗಕ್ಕೆ ಇರತಕ್ಕಂತಹ ಬದ್ಧತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಭಾಳಷ್ಟು ಜನ ಇವತ್ತು ತಾವು ನೋಡಿದ್ರಿ ತಮ್ಮ ಮಾಧ್ಯಮದ ಮೂಲಕ ಭಾಳಷ್ಟು ಜನ ನಟ ನಟಿಯರು ಕೂಡ ಬಂದಿದ್ದಾರೆ. ಪ್ರತಿಯೊಬ್ಬರ ಒಮ್ಮತದ ಅಭಿಪ್ರಾಯ ಏನಪ್ಪ ಅಂದರೆ ಕಾವೇರಿ ನಮ್ಮದು, ನಮಗೆ ನೀರಿನ ಸಮಸ್ಯೆ ಆಗಬಾರದು ಅಂತಕ್ಕಂಥದ್ದು. ಇದೇ ರೀತಿ ನಾವು ಈ ಹಿಂದೆಯೂ ಕೂಡ ನನಗೆ ಕೆಲವು ವಿಚಾರಗಳನ್ನು ನಾನು ಕೆಲವು ಯೂಟ್ಯೂಬ್ಗಳಲ್ಲಿ ನೋಡಿದೆ. ನಮ್ಮ ಕೆಲವು ಸಂಘಟಕರು ಅಂದರೆ ಕನ್ನಡ ಪರ ಹೋರಾಟಗಾರರು ಚಿತ್ರರಂಗ ಯಾವುದಕ್ಕೂ ಭಾಗವಹಿಸಲ್ಲ, ಚಿತ್ರರಂಗ ಭಾಳಷ್ಟು ಇಂಥದಕ್ಕೆಲ್ಲ ಗಮನ ಹರಿಸಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದರು. ಅವ್ರಿಗೆ ನಾನು ಒಂದು ಸ್ವಲ್ಪ ಸೂಕ್ಷ್ಮತೆಯನ್ನು ಮತ್ತು ಪೂರ್ವಪರವನ್ನು ತಿಳಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತೀನಿ. ಹುಬ್ಬಳ್ಳಿನಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇದೇ ಒಂದು ಮಹದಾಯಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಂಟೈರ್ ನಮ್ಮ ಉದ್ಯಮದಿಂದ ಒಂದು 5 ಬಸ್ಗಳ ಮೂಲಕ ನಾವು ಇಲ್ಲಿಂದ ಹೋಗಿ ಎಲ್ಲ ನಟ ನಟಿಯರು ತಾಂತ್ರಿಕ ವರ್ಗದವರು ಪ್ರತಿಯೊಬ್ಬರು ಹೋಗಿ ಅಲ್ಲಿ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ಬಂದಿದ್ವಿ. ನಂತರ ಮತ್ತೆ ಇಲ್ಲಿ ಕೋಲಾರದಲ್ಲಿ ನಡೆದಂಥ ಒಂದು ಮಹದಾಯಿ ವಿಚಾರದಲ್ಲೂ ಕೂಡ ಎಂಟೈರ್ ಇಲ್ಲಿಂದ ನಾವು ಬೆಂಗಳೂರಿಂದ ಪ್ರತಿಯೊಬ್ಬರು ಹೋಗಿದ್ವಿ. ಕೆಲವು ನಟ ನಟಿಯರು ಇವತ್ತು ಬರಲಿಕ್ಕಾಗಿಲ್ಲ. ಯಾಕೆ ಅಂದರೆ ಎಲ್ಲರೂ ಅವರವರು ಶೂಟಿಂಗ್ಗಳಲ್ಲಿದ್ದಾರೆ, ಹೊರ ರಾಜ್ಯದಲ್ಲೂ ಕೂಡ ಇದ್ದಾರೆ. ಸೊ ಹೀಗಾಗಿ ಕೆಲವು ಜಿಲ್ಲಾವಾರು ಕೇಂದ್ರದಲ್ಲಿದ್ದಾರೆ, ಅವರೆಲ್ಲ ಫೋನ್ಗಳು ಮಾಡಿ ನನ್ನ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗಾಗಲಿ ನನಗಾಗಲಿ ಕೆಲವರೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ ಇಲ್ಲ ಭಾಗವಹಿಸಿಕ್ಕೆ ಆಗ್ತಾ ಇಲ್ಲ, ನಮ್ಮ ಸಂಪೂರ್ಣ ಬೆಂಬಲ, ವಾಣಿಜ್ಯ ಮಂಡಳಿ ಯಾವುದೇ ರೀತಿಯಾದಂಥ ತೀರ್ಮಾನಗಳನ್ನ ತಗೊಂಡ್ರೂ ಕೂಡ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅಂತಕ್ಕಂಥ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಇಶ್ಯೂ ಆಗಿತ್ತು, ನೀವು ಹೇಳ್ದಂಗೆ ಕಲಾವಿದರು ಬರಲ್ಲ, ಕಲಾವಿದರು ಸಂಘದಲ್ಲಿ ಅದೇ ಯಾರನ್ನು ರೈತರಿಗೆ ಬೆಂಬಲ ಕೊಡ್ತಾ ಇಲ್ಲ, ಕಾವೇರಿಗೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದರು, ಅದಾದಮೇಲೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳು ಕೂಡ ಆಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಈಗ ರೈತರ ಬೆಂಬಲಕ್ಕೆ ಯಾರೂ ಬರೋದಿಲ್ಲ ಅಂತಕ್ಕಂಥ ವಿಚಾರ ಏನಿದೆಯಲ್ಲ ಇವತ್ತು ನೋಡಿರ್ಬೇಕು ತಾವು. ಇವತ್ತು ಬಂದಂಥ ಎಲ್ಲ ನಟ ನಟಿಯರು ಕೂಡ ರೈತರ ಬೆನ್ನೆಲುಬಾಗಿ ನಾವು ಇದ್ದೇ ಇರ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಗಟ್ಟಿ ಧ್ವನಿಯಿಂದ ಮತ್ತು ಒಮ್ಮತದ ಧ್ವನಿಯಿಂದ ಮಾತಾಡಿದ್ದಾರೆ. ಮೇಡಮ್, ಈ ಹಿಂದೆನೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವತ್ತು ಯಾರ್ಯಾರು ಕಲಾವಿದರುಗಳು ಬರೋಕ್ಕಾಗಿಲ್ಲ ಅವರೆಲ್ಲ ಏನು ಹೇಳಿದರು ಅಂದರೆ ನಾವು ಟ್ವಿಟ್ಗಳ ಮೂಲಕ ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಹೇಳಿ ವ್ಯಕ್ತಪಡಿಸಿದರು. ಹಾಗೆಯೇ ಇವತ್ತು ಮೇರು ನಟರುಗಳು ಎಲ್ಲರೂ ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ ಸರ್ ಆಗಿರ್ಬೋದು, ಶ್ರೀನಗರ ಕಿಟ್ಟಿಯವರಾಗಿರ್ಬೋದು, ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ, ಅದನ್ನೆಲ್ಲ ಹೇಳ್ಕೊಟ್ಟು ಕೂತ್ಕೊಂಡು ತೊಂದರೆ ಆಗ್ತದೆ. ಪ್ರತಿಯೊಬ್ಬರು ಬಂದು ಅವರವರ ವಿಚಾರಗಳನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ಅವರೆಲ್ಲರೂ ಹೇಳ್ತಾ ಇರೋದಿಷ್ಟೇ, ನಾವು ರೈತರ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತೇಳಿ. ಅವರು ಯಾವುದೇ ರಾಜಕಾರಣದ ವಿರೋಧಕ್ಕೆ ಬಂದಿಲ್ಲ, ಯಾವುದೇ ಪಕ್ಷವನ್ನು ಕೂಡ ಅವರು ಬೈದಿಲ್ಲ, ಯಾವ ಪಕ್ಷದ ವಿರುದ್ಧವೂ ನಾವು ಮಾತಾಡಲ್ಲ ಅಂತಕ್ಕಂಥ ವಿಚಾರನ ಇಟ್ಕೊಂಡೇ ಬಂದು ರೈತರ ಪರವಾಗಿ ಬಂದಿದ್ದೀವಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಮೇಡಮ್, ಥ್ಯಾಂಕ್ ಯು.